ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗಳಿಗೆ ಡೌಟ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಂತರ ಮುಂದೇನು ಅಂತ, ಅದ್ರ ಬಗ್ಗೆ ಕ್ಲಾರಿಫೈ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಂತರ ನಾವು ನೋಡೋದಾದರೆ ಇನ್ನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವುದೇ ಕಾರಣಕ್ಕೂ ಮುಗ್ದಿಲ್ಲ, ಆಯಿತಾ? ನಿಮ್ಮದು ಓನ್ಲಿ ಇನ್ನೂ ಕೂಡ ಸ್ಟುಡೆಂಟ್ ಡೀಟೇಲ್ಸ್ ಬಗ್ಗೆ ಬಿಟ್ಟಿದ್ರು, ಆರ್ ಡಿ ನಂಬರ್ದು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದೇ ರೀತಿ ನಿಮ್ಮದು ಸ್ಟಡಿ ಸರ್ಟಿಫಿಕೇಟ್ ಮತ್ತು ರೂರಲ್ ಮತ್ತು ಅದ್ರ ಬಗ್ಗೆ ವೆರಿಫಿಕೇಶನ್, ಇದು ಆಫ್ಲೈನಲ್ಲಿ ವೆರಿಫಿಕೇಶನ್ ಪ್ರೊಸೆಸ್ ಆಗ್ತದೆ ಬಿ ಯು ಆಫೀಸಲ್ಲಿ. ಅದೇ ರೀತಿ ನಿಮ್ಮದು ಪಿ ಯು ಸಿ ಅಪ್ಲಿಕೇಶನ್ ಫಾರ್ಮು, ಆಲ್ ಟಿಕೆಟು, ನಂತರ ಏನು ಅದರ್ ಡಾಕ್ಯುಮೆಂಟ್ಸ್ಗಳೆಲ್ಲ ವೆರಿಫಿಕೇಷನ್ ಇನ್ನೂ ಕೂಡ ಬಾಕಿ ಇರುತ್ತೆ. ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಅದೇ ರೀತಿ ಪಿ ಯು ಸಿ ಡೀಟೇಲ್ಸ್ ಆಗಿರ್ಬೋದು, ಅದು ವೆರಿಫಿಕೇಶನ್ ಕೂಡ ಇನ್ನೂ ಕೂಡ ಪೆಂಡಿಂಗ್ ಆಗಿರುತ್ತೆ. ಇನ್ನೂ ಕೂಡ ಯಾವುದೇ ಕಾರಣಕ್ಕೂ ವೆರಿಫಿಕೇಶನ್ ಮುಗಿದಿಲ್ಲ, ನೀವು ಮುಗಿದಿದೆ ಅನ್ಕೊಂಡ್ರೆ ತಪ್ಪಾಗುತ್ತೆ. ಇವೆಲ್ಲ ವೆರಿಫಿಕೇಶನ್ ಎಂಡ್ ಆದರೆ ಮಾತ್ರ ಫೈನಲಲ್ಲಿ ವೆರಿಫಿಕೇಶನ್ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಂಡ್ ಆಗಿದೆ ಅಂತ ನಾವು ಕನ್ಕ್ಲೂಡ್ ಮಾಡ್ಬೋದು. ಇನ್ನು ಯಾವುದೇ ರೀತಿ ಎಂಡ್ ಆಗಿಲ್ಲ, ಎಲ್ಲ ಪ್ರೊಸೆಸ್ ಮುಗಿದ ತಕ್ಷಣ ಇನ್ಕ್ಲೂಡ್ ಆಗುತ್ತೆ. ನಂತರ ನಿಮಗೆ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಪ್ರಾಬಬ್ಲಿ ಈ ವರ್ಷ ಕೂಡ ಆನ್ಲೈನ್ ಮೂಲಕ ಲಿಂಕ್ನ ಬಿಡ್ಬೋದು ಅನ್ಕೋತೀನಿ. ಆ ಲಿಂಕ್ ಮೂಲಕ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸು ಕಂಪಲ್ಸರಿ ವೆರಿಫೈ ಆಗಿದ್ರೆ ಮಾತ್ರ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬರ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಸೀಕ್ರೆಟ್ ಕೀ ಅಂತ ಇರ್ತದೆ. ಸೀಕ್ರೆಟ್ ಕೀ ಅಂದರೆ ಸಿಂಪಲ್ ಆ ಕೀ ಮೂಲಕ ನೀವು ಲಾಗಿನ್ ಆಗಿ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ಬೋದು. ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡು, ಅದೇ ರೀತಿ ಮಾಕ್ ಅಲಾಟ್ಮೆಂಟ್ ಕೂಡ ನೆಕ್ಸ್ಟ್ ನೀವು ಅಟೆಂಡ್ ಆಗ್ಬೋದು. ಸಿಂಪಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿಸ್ಕೊಂಡ ನಂತರ ಒಂದು ಶೆಡ್ಯೂಲ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಆ ಶೆಡ್ಯೂಲ್ ಮೂಲಕ ನೀವು ಜಸ್ಟ್ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗುತ್ತೆ ಫಸ್ಟ್ ರೌಂಡ್ದು. ಸಾರಿ, ಫಸ್ಟ್ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಆಮೇಲೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ನಂತರ ಮತ್ತೆ ನಿಮಗೆ ಎಡಿಟ್ ಮಾಡ್ಕೊಳಕ್ಕೆ ಆಪ್ಷನ್ ಕೊಡ್ತಾರೆ. ನಂತರ ನಿಮಗೆ ಫಸ್ಟ್ ರೌಂಡ್ ಬರುತ್ತೆ. ಈ ಮಧ್ಯದಲ್ಲಿ ನಿಮಗೆ ಕಟ್ ಆಫು, ಗಿಟ್ ಆಫು, ಫೀಸ್ ಗೀಸ್ ಬಗ್ಗೆ ಎಲ್ಲ ಮಾಹಿತಿನ ಕೊಡ್ತಾರೆ. ನೆಕ್ಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಕೂಡ ನಡೆಯುತ್ತದೆ. ಇದು ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.